ಯಪ್ಪ ಏನೇನು ಹೇಳ್ಬೇಕು ಗುರುವೆ? ಇನ್ನು 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 ಅದೊಂದ್ ಪಾಯಿಂಟ್, ಇದೊಂದ್ ಪಾಯಿಂಟ್. ಏನೋ ಬೇಕಣ್ಣ, ಸ್ಟಾರ್ಟ್ ಮಾಡ್ಬಿಡೋದ ವಿಡಿಯೋನ. ರೆಕಾರ್ಡ್ ಆಗ್ತಿದ್ಯಾ ಅಣ್ಣ? ಅಣ್ಣ ಹಾಕ್ತಿದ್ದೆ. ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸುಸ್ವಾಗತ. ಗುಡ್ ಈವ್ನಿಂಗ್ ಸರ್. ಓ ನಮಸ್ಕಾರ ಸರ್. ಇವಾಗ 2.8 ಅಪ್ಡೇಟ್ ಆಲ್ರೆಡಿ ಲಾಂಚ್ ಆಗಿದೆ. ಸೊ ನೀವೆಲ್ಲರೂ ಜಾಂಬಿ ಬೋರ್ಡ್ ಆಡಿ ತುಂಬಾ ಸಖತ್ ಗೇಮ್ ಪ್ಲೇನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರ ಅನ್ಕೋತೀನಿ. ಸೊ ಬನ್ನಿ ಬೇಗ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋ ಕಡೆಗೆ ಬಂದ್ಬಿಡೋದ. ಸೊ ಪಾಯಿಂಟ್ ನಂಬರ್ 1, ಇಲ್ಲಿ ಏನ್ ಕಾಣಿಸ್ತಿದೆ, ಇದೊಂಥರ ಇದು ಆಲೋವಿಂದು ಒಂದು ಮಾನ್ಸ್ಟರ್ ತರ ಒಂದು ದೊಡ್ಡ ಮರ ಏನಿದೆ. ಸೊ ಇದ್ರ ಮೇಲೆ ಬರಬೇಕು ಅಂತ ನಿಮ್ಮ ಹತ್ರ ಮ್ಯೂಟೇಷನ್ ಬ್ಲೇಡ್ ಇದೆಯಲ್ವಾ? ಸೊ ಆ ಪವರ್ ಇರಬೇಕಾಗಿರುತ್ತೆ. ಸೊ ಮ್ಯೂಟೇಷನ್ ಬ್ಲೇಡ್ನ ನೀವು ಅದನ್ನು ಪಿಕ್ ಮಾಡಿಕೊಂಡು ಡ್ರ್ಯಾಗ್ ಅಂದರೆ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿ ಇಟ್ಕೊಂಡ್ರೆ ಸೊ ನೀವು ಆರಾಮಾಗಿ ಮೇಲೆ ಬರ್ಬೋದು. ಸೊ ಇದನ್ನು ಬರಗಿಂತ ಮುಂಚೆ ನೀವು ಯಾರು ಎನಿಮಿ ಸುತ್ತಮುತ್ತ ಇದಾರ ನೋಡ್ಕೊಬನ್ನಿ. ಇದರಿಂದ ನಿಮಗೆ 4 ಕಡೆ ವ್ಯೂನು ಸಿಕ್ಕುತ್ತೆ, ಬಟ್ ಆದರೆ 4 ಕಡೆಯೂ ಎನಿಮಿ ಇದ್ದರೆ ನಿಮಗೆ ಹೊಡೆದು ಏನ್ಮ ಬಿಡ್ತಾರೆ, ಹೊಡೆದು ಕ್ರಿಯೇಟ್ ಮಾಡಕ್ಕೆ ಬಿಡ್ತಾರೆ. ಪಾಯಿಂಟ್ ನಂಬರ್ 2 ಕಡೆಗೆ ಬರೋದ. ಸೊ ಇನ್ನು ಪಾಯಿಂಟ್ ನಂಬರ್ 2 ಏನಪ್ಪ ಅಂದರೆ ಇದು ಸ್ಕೂಲಲ್ಲಿ ವರ್ಕ್ ಆಗುವಂಥ ಟ್ರಿಕ್ಕು. ಸೊ ಸ್ಕೂಲ್ ಏನಿದೆ ಮೇನ್ ಸ್ಕೂಲ್ ಅಪಾರ್ಟ್ಮೆಂಟ್ಸ್ ಅಲ್ಲ. ಸೊ ಮೇನ್ ಸ್ಕೂಲಲ್ಲಿ ನೀವು ಸ್ಕೇಟ್ ಬೋರ್ಡ್ ಹಾಕೋ ಬಂದು ಇಲ್ಲಿ ಜಂಪ್ ಮಾಡಬೇಕು ಫುಲ್ ತುದಿಗೆ ಬಂದಾದಮೇಲೆ. ಸೊ ತುದಿಗೆ ಬಂದು ಜಂಪ್ ಮಾಡಿ ಆದಮೇಲೆ ಅವನು ಪಕ್ಕದ ಬಿಲ್ಡಿಂಗ್ ಬಂದು ಆರ್ತಾನೆ. ಸೊ ಅದು ಆರಾದ್ಮೇಲೆ ನೀವು ಎಕ್ಸಿಟ್ ಕೊಟ್ಕೊಂಡು ಆ ಬಿಲ್ಡಿಂಗ್ ಮೇಲೆ ನೀವು ಆರಾಮಾಗಿ ಕ್ಯಾಂಪ್ ಮಾಡ್ಬೋದು. ಸ್ಕೋಪ್ ಇತ್ತು ಅಂತಾರೆ ದೂರದಲ್ಲಿರೋ ಅಪಾರ್ಟ್ಮೆಂಟ್ಸ್ಗಳಿಗೆ ನೀವು ಫೈಟಿಂಗ್ ತೊಗೋಬೋದು. ಸೊ ಮತ್ತು ಇಲ್ ಟಾಪು ರೆಸಾರ್ಟ್ ಏನಿದೆ ಸೊ ಅಲ್ಲೂ ಫೈಟಿಂಗ್ ತೊಗೋಬೋದು. ಸೊ ಇನ್ನು ಪಾಯಿಂಟ್ ನಂಬರ್ 3 ಬಂತು ಅಂತ ಅಂದರೆ ಸೊ ಇಲ್ಲಿ ಶೆಲ್ಟರ್ ಇದೆಯಲ್ವಾ, ಸೊ ಅಲ್ಲಿ ಶ್ಯಾಕ್ ಇರುತ್ತಲ್ವ ಅದರೊಳಗಡೆ ಶೆಲ್ಟರ್ ಒಳಗಡೆ ಹೋದ್ರೆ ನೀವು ಇಲ್ಲೊಂದು ಗ್ಲಿಚ್ ವರ್ಕ್ ಆಗುತ್ತೆ. ಸೊ ಯಾವುದಪ್ಪ ಗ್ಲಿಚ್ಚು ಅಂತ ಇಲ್ಲೊಂದು ಬಾಕ್ಸ್ ಕಾಣಿಸಿದೆ, ಅಲ್ಲಿ ಲೆವೆಲ್ 3 ಬಾಕ್ಸ್, ಅಲ್ಲಿ ಇಲ್ಲೊಂದು ಚಿಕ್ಕ ಬಾಕ್ಸ್ ಕಾಣಿಸಿದೆ ನೋಡಿ, ಇಲ್ಲೇನು ಕಾಣಿಸಿದೆ ಬಾಕ್ಸು. ಸೊ ಇಲ್ಲಿ ಈ ಗ್ಲಿಚ್ ವರ್ಕ್ ಆಗುವಂಥದ್ದು ಫಸ್ಟ್ ನೀವು ಗನ್ನ ಹಿಂದೆ ಇಟ್ಕೋಬೇಕಾಗಿರುತ್ತೆ, ಮ್ಯೂಟೇಷನ್ ಸೊ ಇದನ್ನು ಬಂದ್ಬಿಟ್ಟು ನೀವು ಕ್ರೌಚ್ ಮಾಡಬೇಕು, ಕೂತ್ಕೊಂಡು ನೀವು ಓಡ್ತಾ ಓಡ್ತಾ ಅದನ್ನು ಡ್ರ್ಯಾಗ್ ಮಾಡಿ ಇಟ್ಕೊಂಡು ಮ್ಯೂಟೇಷನ್ ಬ್ಲೇಡ್ನ ರಿಲೀಸ್ ಮಾಡಬೇಕಾಗಿರುತ್ತೆ. ಸೊ ಅವಾಗ ನೀವು ಗ್ಲಿಚ್ಚಾಗಿ ಅಂಡರ್ಗ್ರೌಂಡ್ ಬಂದ್ಬಿಡ್ತೀರಾ. ಸೊ ಇಲ್ಲಿಂದ ನೀವು ಮತ್ತೆ ಅದನ್ನು ಡ್ರ್ಯಾಗ್ ಮಾಡಿ ನೀವು ಮೇಲೆ ಬಂದರೆ ಸೊ ನೋಡ್ತಿರ್ಬೋದು ನಾನು ಆಲ್ರೆಡಿ ಅಂಡರ್ಗ್ರೌಂಡಲ್ಲಿ ಇದ್ದೀನಿ. ಇಲ್ಲಿ ನೀವು ದೊಡ್ಡ ಪೈಪು ಏನಿದೆ ಮೋರಿ ಪೈಪ್ ಥರ ಏನಿರುತ್ತೆ ದೊಡ್ಡದಾಗಿ, ಸೊ ಆ ಥರ ಪೈಪ್ಗಳು ಕಾಣಿಸುತ್ತೆ. ಸೊ ನೀವು ಇಲ್ಲಿ ಆರಾಮಾಗಿ ಗ್ಲಿಚ್ಚಾಗಿ ಬಂದಿರ್ತೀರ, ನೀವು ಏನಾರು ರ್ಯಾಂಕ್ ಪುಷ್ ಮಾಡಬೇಕು ಅಂತಂದರೆ ಇದೊಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು, ಮತ್ತು ಟ್ರಿಕ್ಕು ಕೂಡ ಹೌದು ಇದು. ಸೊ ಗ್ಲಿಚ್ನ ಉಪಯೋಗಿಸ್ಗಳು ಯಾಕರ್ ಕೂಡ ನಿಮಗೆ ಆರಾಮಾಗಿ ಒಡೆಯೋ ಚಾನ್ಸೇ ಇಲ್ಲ. ಇದರಿಂದ ನೀವು ಆಚೆ ಬರಬೇಕು ಅಂತ ಅಂದರೆ ಸೊ ನೀವು ಬೇರೆ ಕಡೆ ಎಲ್ಲೇ ಯಾರದೊಂದು ಆಚೆ ಬಂದುಬಿಡ್ತೀರಾ, ಆಚೆ ಬಂದಿರೋದು ನೋಡ್ತಿರ್ಬೋದು ನೀವು. ಸೊ ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋದು ಅಂತ ಅಂದರೆ ಸೊ ಇಲ್ಲಿ ನೀವು ಫೈಟ್ ತೊಗೊತಿರ್ತೀರಾ. ಸೊ ಫೈಟ್ ತೊಗೊತಾರ್ಬೇಕಾದ್ರೆ ನಿಮಗೆ ಕ್ಯಾಂಪ್ ಮಾಡ್ತಿರ್ತಾನೆ ತರ ರೂಮ್ಗಳಲ್ಲಿ. ಅವಾಗ ನೀವೇನು ಮಾಡ್ತೀರಾ ಅಂದರೆ ಅಲ್ಲಿ ದೊಡ್ಡ ಕ್ಯಾಪ್ಸಲ್ ಇರುತ್ತಲ್ವ ಬ್ಲೂ ಕಲರ್ದು, ಕ್ಯಾಪ್ಸಲ್ಗೆ ಹೊಡೆದಾಕ್ಬಿಡಿ. ಅವಾಗ ಜೊಂಬಿ ಆಚೆ ಬಂದು ಎನಿಮಿಗೆ ಅಟ್ಯಾಕ್ ಮಾಡುತ್ತೆ, ನಿಮಗೆ ಅಟ್ಯಾಕ್ ಮಾಡಕ್ಕೆ ಬರಲ್ಲ. ಸೊ ಎನಿಮಿ ಅವಾಗ ಡಿಸ್ಟ್ರಾಕ್ಟ್ ಆಗ್ತಾನೆ, ಅವಾಗ ನೀವು ರಶ್ ಮಾಡಿ ಎನಿಮಿಗೆ ಆರಾಮಾಗಿ ಹೊಡೆದಾಕ್ಬಿಡಿ. ಸೊ ಇದು ಒಂಥರ ಒಳ್ಳೆ ಟ್ರಿಕ್ಸ್ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಎನಿಮಿ ಯಾವ ಥರ ಬರೀ ಜಾಂಬಿ ಮೇಲೆ ಅವನು ಟಾರ್ಗೆಟ್ ಮಾಡಿದ. ಸೊ ಇನ್ ಕೆಲವು ಎನಿಮೀಸ್ ಇರ್ತಾರೆ, ಸೊ ಅವ್ರೂ ಅದನ್ನು ಅಡ್ವಾಂಟೇಜ್ ಆಗಿ ತಗೋತಾರೆ. ನೀವು ಏನಾದ್ರು ಕ್ಯಾಪ್ಸುಲ್ ಹೊಡೆದಾಗ ಎನಿಮಿ ನನ್ನ ಮೇಲೆ ರಶ್ ಮಾಡ್ತಾನೆ ಅಂತ ಅಂದ್ಕೊಂಡು ನಿಮ್ಮನ್ನ ಅವರೇ ಮಂಕ್ ಮಾಡುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಬಿ ಕೇರ್ಫುಲ್. ಸೊ ಇನ್ನು ನೆಕ್ಸ್ಟ್ ಟಿಪ್ ಕಡೆಗೆ ಹೋಗೋದ. ಸೊ ಪಾಯಿಂಟ್ ನಂಬರ್ 5. ಸೊ ಏನಪ್ಪ ಇದು ಪಾಯಿಂಟ್ ನಂಬರ್ 5 ಟ್ರಿಕ್ಕು ಅಂತ ಅಂದರೆ ಸೊ ಇದು ಕ್ಯಾಪ್ಸಲ್ ಇರುತ್ತೆ ಅಲ್ವಾ. ಸೊ ಹೊರಗಡೆ ಏನು ಕ್ಯಾಪ್ಸಲ್ ಇರುತ್ತೆ, ಸೊ ಇಲ್ಲಿ ಜಾಂಬಿಗಳು ಹೊಡೆದಾಕೊಂಡು ಬಂದಿರ್ತವೆ. ಆ ಕ್ಯಾಪ್ಸಲ್ ಒಳಗಡೆ ಯಾರಿ ಕೂತ್ಕೊಳ್ಳಿ ನೀವು ಎನಿಮೀಸ್ ಏನಂದ್ರೆ ಕ್ಯಾಂಪ್ ಮಾಡ್ತಿದ್ದಾರೆ ಅಕಸ್ಮಾತ್ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಂತ ಅಂದರೆ ಇಲ್ಲಿ ಬಂದು ಕ್ಯಾಂಪ್ ಮಾಡಿ ಕೂತ್ಕೊಳ್ಳಿ. ಸೊ ಎನಿಮೀಸ್ಗೆ ನೀವು ವಿಸಿಬಲ್ ಆಗಿರಲ್ಲ. ಸೊ ನಿಮಗೆ ಎನಿಮೀಸ್ ಎಲ್ಲ ವಿಸಿಬಲ್ ಆಗಿರ್ತಾರೆ, ಅವಾಗ ನೀವೇನು ಮಾಡಬೇಕು ಅಂತಾರೆ, ನಾನು ಇಲ್ಲಿ ಕೂದಲು ಸ್ವಲ್ಪ ಜಾಸ್ತಿ ಇದೆ ಕಾಣಿಸೋರು ಕಾಣಿಸ್ಬೋದು, ವಿಕ್ಟರ್ ನಾಕೋಬಿಡಿ, ಬುಂಡೆ ಮಾಮ ಬುಂಡೆ ಮಾಮ ಅಂತಾರೆ ಇರ್ತಾನೆ ಅವನು. ನಿನ್ನ ಪಾಯಿಂಟ್ ನಂಬರ್ 6 ಕಡೆ ಬಂತು ಅಂತ ಅಂದರೆ ನೀವೇನಾದ್ರು ಈ ಜುಡ್ಕೋ ಹೋಗ್ತಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಬೋಟ್ ಇಲ್ಲ ಏನೂ ಇಲ್ಲ, ನೀವು ಈ ನೀರೊಳಗಡೆನೂ ಕೂಡ ಓವರ್ ಬೋರ್ಡ್ನ ಆನ್ ಮಾಡ್ಕೋಬೋದು. ಸೊ ನೋಡ್ತಿರ್ಬೋದು ಓವರ್ ಬೋರ್ಡ್ನ ನಾನು ಯೂಸ್ ಮಾಡಿದೆ. ಸೊ ಈ ಓವರ್ ಬೋರ್ಡ್ ಮೇಲೆ ನಾನು ಯೂಸ್ ಮಾಡಾದ್ಮೇಲೆ ಇದರ ಹೆಲ್ತ್ ಕಮ್ಮಿ ಇತ್ತು ಅಂತ ಅನ್ಕೊಳ್ಳಿ ನಿಮ್ಮದು. ಸೊ ನೀವು ಯೂಸ್ವಲ್ ಆಗಿ ನೀರೊಳಗಡೆ ಇದ್ದಾಗ ಹೆಲ್ತ್ನ ಹಾಕೊಳಕ್ಕಾಗಲ್ಲ, ಬಟ್ ಆದರೆ ಓವರ್ ಬೋರ್ಡ್ ಮೇಲೆ ನೀವು ಆರಾಮಾಗಿ ಹೆಲ್ತ್ನ ಹಾಕೋಬೋದು. ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂತಾರೆ, ಲಾಸ್ಟ್ ಝೋನಲ್ಲಿ ಇದ್ದಾಗ ನೀವು ನೀರಲ್ಲಿ ಮುಳುಗೋಗಿರ್ತೀರ ಅಂತ ಅನ್ಕೊಳ್ಳಿ. ಸೊ ನೀರೊಳಗಡೆ ಬಿದೋಗಿದ್ದಾಗ ನೀವು ಓವರ್ ಬೋರ್ಡ್ನ ಯೂಸ್ ಮಾಡಿಕೊಂಡು ಹೆಲ್ತ್ನ ಆರಾಮಾಗಿ ಹಾಕೊಂಡು ಈಲಿಂಗ್ಸ್ ಮಾಡ್ಕೊಂಡು ಈಲ್ ಬೆಟಲ್ ಕೂಡ ಮಾಡ್ಕೊಂಡು ನೀವು ವಿನ್ ಚಿಕ್ಕಡಿದಾರನ್ನ ಮಾಡ್ಕೋಬೋದು. ಸೊ ಇದಾಗಿತ್ತು ಪಾಯಿಂಟ್ ನಂಬರ್ 6. ನೆಕ್ಸ್ಟ್ ಪಾಯಿಂಟ್ ನಂಬರ್ 7 ಕಡೆ ಹೋಗೋದ. ಸೊ ಪಾಯಿಂಟ್ ನಂಬರ್ 7 ಏನಪ್ಪ ಅಂತಂದರೆ ನೀವು ಇಲ್ಲಿ ಬಿದೋಗಿರ್ತೀರ ಅಂತ ಅನ್ಕೊಳ್ಳಿ ಬ್ರಿಡ್ಜಿನ ಕೆಳಗಡೆ. ಆವಾಗ ನೀವೇನು ಮಾಡಬೇಕು ಅಂತಾರೆ, ಮ್ಯೂಟೇಷನ್ ಬ್ಲೇಡ್ದು ಪವರ್ ಇರುತ್ತೆ ಅಲ್ವಾ, ಸೊ ಅದನ್ನು ಉಪಯೋಗಿಸ್ಕೊಂಡು ನೀವು ಬ್ರಿಡ್ಜು ಮಧ್ಯದಾಗ ಹೋಗಬೇಕಾಗಿರುತ್ತೆ. ಸೊ ನೀವು ಫುಲ್ ಟಾಪ್ಗೆ ಹೋದರೆ ಅಲ್ಲಿ ಕ್ಯಾಂಪ್ ಆಗಿರ್ಬೋದು, ಬ್ರಿಡ್ಜ್ ಕ್ಯಾಂಪ್ ಆಗಿದ್ರೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ, ಆ ಕಡೆ ಈ ಕಡೆಯಿಂದ ಸ್ಯಾಂಡ್ವಿಚ್ ಆಗಿ ಹೋಗ್ಬಿಡ್ತೀರಾ. ಸೊ ಈ ಥರ ಬಂದಾಗ ನೀವು ಬ್ರಿಡ್ಜ್ ಮಧ್ಯದಲ್ಲಿ ಬರ್ತೀರಾ, ಸೊ ನಿಮಗೆ ಒಳ್ಳೆ ವ್ಯೂ ಸಿಕ್ಕುತ್ತೆ ಕೆಳಗಡೆ. ಬ್ರಿಡ್ಜ್ ಕೆಳಗಡೆ ಯಾವನ್ನಾರ ಓಡಾಡಿದ್ರೆ ಅಲ್ಲಿ ಓಡಾಡ್ತಿರೋನ್ಗೆ ಆರಾಮಾಗಿ ಹೊಡೆದು ಚೆಚ್ ಹಾಕ್ಬಿಡ್ಬೋದು ನೀವು. ಸೊ ಇನ್ನು ಪಾಯಿಂಟ್ ನಂಬರ್ 8 ಕಡೆಗೆ ಹೋಗ್ತು ಅಂತ ಅಂದರೆ ಸೊ ನೀವು ಫುಲ್ಲು ಹೈಟ್ ಯಾವ್ದಾದ್ರು ಜಾಗದಿಂದ ಆರದ್ರಿ ಅಂತ ಅಂದರೆ ಸೊ ನಿಮಗೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಬಟ್ ಆದರೆ ನೀವು ಮ್ಯೂಟೇಷನ್ ಬ್ಲೇಡ್ ಏನಿದೆ ಸೊ ಆ ಪವರ್ನ ಉಪಯೋಗಿಸ್ಕೊಂಡು ಡ್ರ್ಯಾಗ್ ಮಾಡಿ ಬಿಟ್ಟರೆ ನೀವು ಎಷ್ಟೇ ಹೈಟಿಂದ ಬಿದ್ದರೂ ನಿಮಗೆ ಒಂಚೂರು ಡ್ಯಾಮೇಜ್ ಆಗೋದಿಲ್ಲ. ಸೊ ನೀವು ಎಲ್ಲಿಂದ ಜಂಪ್ ಮಾಡಿದ್ರೂ ನೀವು ಮ್ಯೂಟೇಷನ್ ಬ್ಲೇಡ್ ಪವರ್ದು ಟೆಕ್ನಿಕ್ ಏನಿದೆ ಸೊ ಅದನ್ನು
ಇನ್ನು ನೆಕ್ಸ್ಟ್ ಪಾಯಿಂಟ್ ನಂಬರ್ 9 ಕಡೆ ಬಂದ್ಬಿಡೋದು. ಸೊ ಪಾಯಿಂಟ್ ನಂಬರ್ 9 ಏನಪ್ಪ ಅಂತ ಅಂದರೆ, ಸೊ ನೀವು ಫೈಟ್ ತಗೋತಾ ಇರ್ತೀರಾ, ನಿಮ್ಮ ಎದುರುಗಡೆ ಮನೆ ಅಥವಾ ಎಲ್ಲೇ ದೂರದಲ್ಲಿ ಏನಾದರೂ ಸ್ಕೋಪ್ ಆನ್ ಮಾಡಿ ಫೈಟ್ ತಗೋತಾ ಇರ್ತೀರಾ ಅಂದಾಗ ನಿಮ್ಮ ಟೀಮೇಟು ಕಂಪೇನ್ ಏನಾಗಿ ಬಂದು ನಿಮಗೆ ತೊಂದರೆ ಕೊಡ್ತಾ ಇರ್ತಾನೆ. ಸೊ ಈ ಥರ ತೊಂದರೆ ಕೊಡ್ತಾ ಇರ್ಬೇಕಾದ್ರೆ ನೀವು ಏನಪ್ಪ ಮಾಡಬೇಕು ಅಂತ ಅಂದರೆ, ಇಲ್ಲಿ MX ಪ್ಲೇಯರ್ ಆಪ್ಷನ್ ಇದೆ ನೋಡ್ತಾ ಇರ್ಬೋದು ಚಾಟಲ್ಲಿ. ಸೊ MX ಪ್ಲೇಯರ್ ಆಪ್ಷನ್ನ ನೀವು ಅಲ್ಲಿ ಕಂಪೇನ್ ಎನೇಬಲ್ ಡಿಸೇಬಲ್ ಸ್ಪೆಕ್ಟೇಟರ್ ಮೋಡ್ದು ಎನೇಬಲ್ ಡಿಸೇಬಲ್ ಅಂತ ಇರುತ್ತೆ. ಸೊ ಎನೇಬಲ್ ಮಾಡ್ಕೊಂಡ್ರೆ ನಿಮ್ಮ ಕಂಪೇನ್ ನಿಮಗೆ ಕಾಣಿಸುತ್ತೆ, ಡಿಸೇಬಲ್ ಮಾಡ್ಕೊಂಡ್ರೆ ನಿಮ್ಮ ಕಂಪೇನ್ ನಿಮ್ಮ ಹತ್ರ ಮಯ ಆಗ್ಬಿಡುತ್ತೆ. ಪಾಯಿಂಟ್ ನಂಬರ್ 10 ಕಡೆಗೆ ಬಂತು ಅಂತ ಅಂದರೆ, ಸೊ ಇದು ಏನಪ್ಪ ಅಂತಾರೆ, ನಿಮ್ಮ ಟೀಮ್ಮೇಟ್ಸ್ ಅವಾಗಿರ್ತಾನೆ ಮುಂಚೆನೆ, ಆಮೇಲಿಂದ ನೀವು ಚಿಕನ್ ಡಿನ್ನರ್ನ ಮಾಡೋಕ್ಕೆ ಅಂತ ಬಂದಿರ್ತೀರ, ಎಲ್ಲ ಎನಿಮಿನ ಹೊಡೆದಾಕೋದ್ಮೇಲೆ ನಮ್ಮ ಟೀಮ್ಮೇಟು ಕೂಡ ಲ್ಯಾಂಡ್ ಆಗ್ತಾನಂತೆ ಪ್ಯಾರಾಚೂಟಿಂದ. ನೋಡೋದು ಬನ್ನಿ, ವಿನ್ನರ್ ವಿನ್ನರ್ ಚಿಕನ್ ಡಿನ್ನರ್ ಆಯಿತು. ಹೇ ಪ್ರಭು, ಹೇ ಪ್ರಭು, ಹೇ ಪ್ರಭು, ಹೇ ಹರಿ ರಾಮ ಕೃಷ್ಣ ಜಗನ್ನಾಥ ಪ್ರೇಮ ನೊಂದಿ, ಎಲ್ಲಿಂದ ಬಂದೆ ಗುರು ನೀನು? ಅವನು ಕೂಡ ಡ್ಯಾನ್ಸ್ ಆಡ್ತಿದ್ದಾನೆ, ವಿಕ್ಲಿ ಡ್ಯಾನ್ಸ್ ಆಡೋಕ್ಕೆ ಲ್ಯಾಂಡ್ ಆಗ್ತಿದ್ದಾನೆ ಚಿಕನ್ ಡಿನ್ನರ್ ಆದಮೇಲೆ ನನ್ನ ಟೀಮೇಟು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದೆ, ವಿಡಿಯೋಗೆ ಒಂದು ಲೈಕ್ ತಗೊಡಿ, ಚಾನಲ್ಗೆ ಹೊಸಬ್ರಿದ್ದವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನಲ್ಲಿಗೆ ಮೋಸ್ಟ್ ಆಗಿದ್ದೀನಿ ಗೈಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್.